नमस्कार कन्नड ड्रीम्स पार्क चैनल के स्वागत। महिंद्रा अंड महिंद्रा कंपनियु तन्ना 2020 वसा थार एसयूवी यन्नु देशीय मारुकट्टेयल्लि अनावरणगोळिसिदे। ई एसयूवी या एक्सटीरियर इंटीरियर फीचर हागू इक्विपमेंट गळल्लि हलवारु अपडेट गळन्नु माडलागिदे। वसा महिंद्रा थार एसयूवी यन्नु एएक्स हागू एलएक्स एंब एरडु मादरिगळल्लि माराट माडलागुवुदु। एएक्स मादरियु अड्वेंचर आधारितवागिद्दरे एलएक्स मादरियु टार्मैक आधारितवागिरलिदे। ई एसयूवी अक्टोबर 2 रंदु देशीय ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಲಿದೆ ಎಂದು ಮಹೀಂದ್ರಾ ಕಂಪನಿಯು ಖಚಿತಪಡಿಸಿದೆ। ಬಿಡುಗಡೆಯಾದ ದಿನವೇ ಈ ಎಸ್‌ಯುವಿಯ ಅಧಿಕೃತ ಬುಕ್ಕಿಂಗ್‌ಗಳನ್ನು ಆರಂಭಿಸುವುದಾಗಿ ಮಹೀಂದ್ರಾ ಕಂಪನಿಯು ಸ್ಪಷ್ಟಪಡಿಸಿದೆ। ಹೊಸ ಥಾರ್ ಎಸ್‌ಯುವಿಯು 2.0 ಲೀಟರಿನ ಟಿಜಿಟಿ ಎಸ್ಟಾಲಿಯನ್ ಪೆಟ್ರೋಲ್ ಇಂಜಿನ್ ಹಾಗೂ 2.2 ಲೀಟರಿನ ಎಮ್ಯಾಕ್ ಡೀಸೆಲ್ ಇಂಜಿನ್ ಎಂಬ ಎರಡು ಇಂಜಿನ್ ಆಯ್ಕೆಗಳನ್ನು ಹೊಂದಿರಲಿದೆ। ಪೆಟ್ರೋಲ್ ಇಂಜಿನ್ 150 ಬಿಎಸ್‌ಪಿ ಪವರ್ ಹಾಗೂ 320 ಎನ್‌ಎಂ ಟಾರ್ಕ್ ಉತ್ಪಾದಿಸಿದರೆ ಡೀಸೆಲ್ ಇಂಜಿನ್ 130 ಬಿಎಸ್‌ಪಿ ಪವರ್ ಹಾಗೂ 300 ಎನ್‌ಎಂ ಟಾರ್ಕ್ ಉತ್ಪಾದಿಸುತ್ತದೆ। ಎರಡು ಇಂಜಿನ್ಗಳಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಹಾಗೂ 6 ಸ್ಪೀಡಿನ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಯೂನಿಟ್ಗಳನ್ನು ಅಳವಡಿಸಲಾಗಿದೆ। ಹೊಸ ಥಾರ್ ಎಸ್‌ಯುವಿಯು ಹಳೆ ಮಾದರಿಯ ಸಿಲ್ಯುಯೆಟ್ ಅನ್ನು ಹೊಂದಿದ್ದರೂ ಹಲವಾರು ಅಪ್ಡೇಟ್ಗಳನ್ನು ಪಡೆದಿದೆ। ಈ ಅಪ್ಡೇಟ್ಗಳಿಂದಾಗಿ ಹೊಸ ಥಾರ್ ಎಸ್‌ಯುವಿಯು ಆಧುನಿಕವಾದ ಪ್ರೀಮಿಯಂ ಲುಕ್ ಅನ್ನು ಪಡೆಯಲಿದೆ। ಗ್ರಿಲ್, ಹೆಡ್ಲ್ಯಾಂಪ್, ಫ್ರಂಟ್ ಬಂಪರ್ನಲ್ಲಿರುವ ಸ್ಕಫ್ ಪ್ಲೇಟ್, ಹೊಸ 18 ಇಂಚಿನ ವೀಲ್, ಟೇಲ್ ಲ್ಯಾಂಪ್ ಹಾಗೂ ಫ್ರಂಟ್ ಫಾಸ್ಕಿಯಾಗಳನ್ನು ಅಪ್ಡೇಟ್ಗೊಳಿಸಲಾಗಿದೆ। ಹೊಸ ಥಾರ್ನಲ್ಲಿ ಇದೇ ಮೊದಲ ಬಾರಿಗೆ ಆರ್ ಟಾಪ್, ಸಾಫ್ಟ್ ಟಾಪ್ ಅಥವಾ ಕನ್ವರ್ಟಿಬಲ್ ಟಾಪ್ ಅನ್ನು ಹೊಂದುವ ಆಯ್ಕೆಗಳನ್ನು ನೀಡಲಾಗಿದೆ। ಇನ್ನು ಈ ಎಸ್‌ಯುವಿಯ ಇಂಟೀರಿಯರ್ನಲ್ಲಿ 7 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಮ್ಯಾನ್ಯುಯಲ್ ಶಿಫ್ಟ್ ಆನ್ ದಿ ಫ್ಲೈ, 4x4 ಟ್ರಾನ್ಸ್ಫರ್ಸ್ ಕೇಸ್, ರೂಫ್ ಮೌಂಟೆಡ್ ಸ್ಪೀಕರ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ನೀಡಲಾಗಿದೆ। ಹೊಸ ಥಾರ್ ಎಸ್‌ಯುವಿಯು 2 ಸೀಟುಗಳ ಕಾನ್ಫಿಗರೇಷನ್ ಅನ್ನು ಹೊಂದಿದೆ। ಮಾದರಿಗಳ ಆಧಾರದ ಮೇಲೆ 4 ಫ್ರಂಟ್ ಫೇಸಿಂಗ್ ಸೀಟ್ ಅಥವಾ 2 ಫ್ರಂಟ್ ಹಾಗೂ 4 ಸೈಡಿನ ಫ್ರಂಟ್ ಸೀಟುಗಳಲ್ಲಿ ಮಾರಾಟ ಮಾಡಲಾಗುವುದು। ಹೊಸ ಮಹೀಂದ್ರಾ ಥಾರ್ ಎಸ್‌ಯುವಿಯನ್ನು ರೆಡ್ ರೇಸ್, ಮಿಸ್ಟಿಕ್ ಕಾಪರ್, ಅಕ್ವಾಮೆರಿನ್, ನಾಪೋಲಿ ಬ್ಲ್ಯಾಕ್, ರಾಕಿ ಬೀಸ್ ಹಾಗೂ ಗ್ಯಾಲಾಕ್ಸಿ ಗ್ರೇ ಎಂಬ 6 ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುವುದು। ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ।